ವೆಲ್ಕಮ್ ಬ್ಯಾಕ್ ಹಾಟ್ ಟಚ್ ಹಾಟ್ ಸೀಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಯುವ ಬ್ರಿಗೇಡ್ ನ ರಾಜ್ಯದ ಉಸ್ತುವಾರಿ ಹೊತ್ತಿರುವಂತಹ ಮಿಸ್ಟರ್ ಚಕ್ರವರ್ತಿ ಸೋಲಿಬರೆ ವೆಲ್ಕಮ್ ಬ್ಯಾಕ್ ನಮಸ್ತೆ ಎಲ್ಲ ಪ್ರೇಮಿಗಳು ಎಲ್ಲೋ ಒಂದ್ಸರ್ ಕೇಳ್ತಾರೆ ಒಂದಿನ ಬಿಟ್ಬಿಡಿ ನಮ್ಮನ್ನ ನಮ್ಮ ಹೃದಯ ಹೃದಯ ಮಾತಾಡ್ಕೊಳ್ಳೋದಕ್ಕೆ ಇದಕ್ಕೆ ಯಾಕೆ ನೀವು ನಮ್ಮಲ್ಲಿ ಇಷ್ಟು ಒತ್ತಡ ಇರ್ತೀರಿ ನಾನು ಮತ್ತೆ ಹೇಳ್ತೀನಿ ಒತ್ತಡ ಇರ್ತಿಲ್ಲ ಹೇಳ್ತೀನಿ ಹೇಳ್ತೀನಿ ಸರ್ ಈಗ ಐ ಲವ್ ಮೈ ಲವ್ ಮೈನೇಷನ್ ಯಾಕೆ ದೇಶಾಭಿಮಾನ ನಮ್ಮ ದೇಶವನ್ನು ಪ್ರೀತಿ ಮಾಡಕ್ಕೆ ನಾವು ನಿಮ್ ಜೊತೆ ಇದ್ದೀವಿ ಹೌದು ಬಟ್ ಈ ದಿನ ಬೇರೆ ದಿನ ಆಯ್ಕೆ ಮಾಡ್ಕೊಳ್ಳಿ ಅಲ್ಲ ಎರಡು ಮೂರ್ ಸಂಗತಿಗಳಿವೆ ಒಂದು ಈ ದಿನವನ್ನ ಪ್ರೇಮಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ ಈ ವಯಸ್ಸಿನಲ್ಲಿ ಯಾವ್ದಿದೆಯೋ ನಾನು ಮತ್ತೆ ಆಗ್ಲೇ ಹೇಳಿದೆ ಒಂದು ಬಳಸದ ಯಾರು ಮೂಸು ನೋಡದ ಪುಷ್ಪ ಏನಿದೆ ಅದು ಭಗವಂತನಿಗೆ ಸಮರ್ಪಣೆ ಆಗ್ಬೇಕು ಅಂತ ಈ ಏಜ್ ಇದೆಯಲ್ಲ ಭಾರತದ ಶ್ರೇಷ್ಠತೆ ಏನು ಅಂತಂದ್ರೆ ಹೆಚ್ಚು ಕಡಿಮೆ ಎಪ್ಪತ್ತು ಪರ್ಸೆಂಟ್ ಜನ ತರುಂಡನ್ನು ಹೊಂದ್ಕೊಂಡು ಕೂತಿದ್ವಿ ನಾವು ಈ ತರುಂಡ್ರಲ್ಲಿ ನೋಡ್ತಾ ಇರ್ಬೋದು ನೀವು ಮ್ಯಾಕ್ಸಿಮಮ್ ಜನ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಹೋಗೋದು ಫ್ರಸ್ಟ್ರೇಟ್ ಆಗೋದು ಡಿಪ್ರೆಷನ್ ಒಳಗಾಗೋದು ಅದು ಮಾರ್ಕ್ಸ್ ಕಡಿಮೆ ಆಗಿದೆ ಅಂತಲ್ಲ ಅಫೇರ್ಗಳ ಕಾರಣದಿಂದ ಮೇಲೆ ಕೆತ್ತ ಮತ್ತೆ ರಿಪೀಟ್ ಮಾಡ್ತೀನಿ ಬಟ್ ತುಂಬಾ ಜನರ ಅನಿಸಿಕೆ ಅನ್ಸುತ್ತೆ ನಂಗೆ ಯುವಕರಾದ್ಮೇಲೆ ಯುವಕರಾದಾಗಿದ್ದ ಲವ್ ಮಾಡದೆ ಮುದುಕರಾದ್ಮೇಲೆ ಲವ್ ಮಾಡೋಕ್ಕಾಗುತ್ತೆ

ಯಾರಿಗೆ ಬಿಟ್ಬಿಡುತ್ತೆ ನೀವು ಯಾಕೆ ಈ ಹತ್ತು ಪರ್ಸೆಂಟ್ ಜನ ಮಾಡೋದನ್ನ ಟಿವಿನಲ್ಲಿ ಪದೇ ಪದೇ ವ್ಯಾಲೆಂಟೈನ್ಸ್ ಡೇ ಅಂತ ತೋರಿಸಿ ಪೇಪರ್ಗಳಲ್ಲಿ ದೊಡ್ಡ ಕೊಟ್ಟು ನೀವ್ ಹತ್ತು ಪರ್ಸೆಂಟ್ ಜನ ಏನ್ ಮಾಡ್ತಾರೋ ಅದನ್ನ ತೊಂಬತ್ತು ಪರ್ಸೆಂಟ್ ಜನರಲ್ಲಿ ದೊಡ್ಡ ಸಮಸ್ಯೆ ಅದಕ್ಕೆ ನಾವ್ ತೊಂಬತ್ತು ಪರ್ಸೆಂಟ್ ಜನ ಏನ್ ಮಾಡ್ತಾರೋ ಮಾಡಿ ಅಂತ ಹೇಳ್ತಿಲ್ಲ ಪರ ವಿರೋಧ ಎಲ್ಲವನ್ನು ಪ್ಲಾಟ್ಫಾರ್ಮ್ ಕೊಡ್ತೀವಿ ನಾನು ಹಾಗಿದ್ಮೇಲೆ ಒಂದು ಸಂಗತಿ ಇದೆ ನೀವು ನನಗೂ ಪ್ಲಾಟ್ಫಾರ್ಮ್ ಕೊಡ್ಬೇಕು ಮುಗಿದೋಯ್ತು ಇಲ್ಲಿ ಪ್ರಶ್ನೆಯೇ ಇಲ್ಲ ನೀವು ಅವರಿಗೂ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಿ ನನಗೂ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಿ ನೋ ಕ್ವೆನ್ ಯಾವ್ದು ಯಾವ್ದು ಎರಡನ್ನೂ ಮುಂದಕ್ಕೆ ಬೇಕಾದರೂ ಸ್ವೀಕಾರ ಮಾಡ್ತಾರೆ ಬೇಡದಿರೋರು ಬೇಡ ಯಾರಿಗೆ ಇವತ್ತು ಪ್ರೇಮಿಗಳ ದಿನ ಆಚರಣೆ ಮಾಡಿ ನಾನು ರೋಸೆ ಕೊಡಬೇಕು ಮತ್ತು ಹುಡುಗಿಗೆ ಅಂತ ಇರುತ್ತೋ ನಾವು ಹೋಗೇನು ಹೊಡಿತಿಲ್ಲ ಫ್ಯಾಂಟಾಸ್ಟಿಕ್ ನಿಮಗೊಂದು ವೇದಿಕೆ ಇತ್ತು ನಿಮಗೊಂದು ವೇದಿಕೆ ನೀವು ಮಾತಾಡ್ತಿದ್ದೀರಿ ಮೊದಲು ಶುರು ಮಾಡಿದವರು ಅವರು ಬಟ್ ನೀವು ಯಾಕೆ ತೊಂದರೆ ಮಾಡ್ತಿದ್ದೀರಿ ನಾನು ತೊಂದರೆ ಮಾಡ್ತಿಲ್ಲ ಮತ್ತೆ ತೊಂದರೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಿ ನೀವು ನಾನು ಹೇಳ್ತಿರೋದು ಯಾರು ಮೆಜಾರಿಟಿ ವಾಯ್ಸ್ ಇದೆಯೋ ಆ ವಾಯ್ಸ್ ನನ್ನ ಮೂಲಕ ಬರ್ತಿದೆ ಇವತ್ತು ಅವ್ರಿಗೆ ಇಟ್ಟ ಇರಲಿಲ್ಲ ನೀವು ಕಾಲೇಜ್ಗೆ ಹೋಗಿ ಈ ಸಂಗತಿ ಹೇಳಿದ ತಕ್ಷಣ ಯಾಕೆ ಚಪ್ಪಾಳೆ ಹೊಡಿತಾರೆ ಹುಡುಗ ಹುಡುಗಿಯರು ಯಾಕೆ ಖುಷಿ ಪಡ್ತಾರೆ ಕರೆಕ್ಟ್ ಇದು ಆಗಬೇಕು ಅಂತ ಯಾರನ್ನ ಮರ್ತಿರೋದು ನಾವು ನಮಗೆ ಭಗತ್ ಸಿಂಗ್ ನೆನಪಿಲ್ಲ ನಮಗೆ ಚಂದ್ರಶೇಖರ್ ಆಜಾದ್ ನೆನಪಿಲ್ಲ ರಾಜ್ಗುರು ಸುಖದೇವರ ನೆನಪಿಲ್ಲ ನೀವು ನ್ನ ತಾರುಣದಲ್ಲಿ ನೆನ್ಪಿಸಿಕೊಳ್ಬೇಕಿತ್ತು ಇಪ್ಪತ್ನಾಲ್ಕರಲ್ಲಿ ಪ್ರಾಣ ಕೊಟ್ಟಿದ್ದು ಭಗತ್ ಹತ್ತೊಂಬತ್ತರಲ್ಲಿ ಪ್ರಾಣ ಕೊಟ್ಟಿದ್ದು ಖುದಿರಾಮ್ ಬೋಸ್ ಪ್ರಾಣ ಕೊಟ್ಟಿದ್ದು ಲಾಲ್ ಮೆಸೇಜ್ ಹರಿದಾಡುತ್ತೆ ಭಗತ್ ಸಿಂಗ್ ಅವರ ಹುತಾತ್ಮರ ದಿನ ಈ ತರದ ಮೆಸೇಜ್ ಕಳಿಸೋದು ಎಷ್ಟು ಸರಿ ಆಗಿದ್ರೆ ತಪ್ಪದು ನೋಡಿ ಇದನ್ನ ಯಾರು ಕಳಿಸ್ತಾರೆ ಇದ್ರ ಬಗ್ಗೆ ತಾನೇ ಕಳಿಸೋದು ಯಾಕೆ ಅರಿವಿಲ್ಲ ಅಂತಂದ್ರೆ ನೀವು ಇದನ್ನ ಕಳಿಸ್ತಾ ಇದ್ದಾರೆ ಯಾವ ಪಂಥ ನಮ್ದ್ ಯಾವ್ದು ಪಂಥ ಬಲಪಂಥಿ ಯಾರು ಹೇಳಿದ್ದು ನಾನು ಮಧ್ಯಮದಲ್ಲಿದ್ದೀನಿ ಯಾಕೆ ಬಲಪಂಥೀಯ ಆಗಬೇಕು ನೀವು ಯಾಕೆ ಹಂಗೆ ಗುರುತಿಸ್ತೀರಾ ದೆನ್ ವಾಟ್ ಆರ್ ಯು ನಮಗೆ ನೋಡೋದ್ರ ಬಲಪಂತಿ ಅನ್ಸುತ್ತ ನೀವು ಹಂಗೆ ಕಾಣಿಸ್ತೀರಾ ನೀವು ನೋಡೋದೆಲ್ಲ ಸತ್ಯ ಅಂತ ಯಾಕೆ ತಿಳ್ಕೊಳ್ತೀರಾ ಈ ಮೀಡಿಯಾದಲ್ಲಿ ಕೂತಿರೋ ದೊಡ್ಡ ಪ್ರಾಬ್ಲಮ್ ಇದು ನಾವು ನೋಡೋದೇ ಸತ್ಯ ಅಂತ ನೀವು ತಿಳ್ಕೊಳ್ತೀರಿ ಯಾಕೆ ಹಂಗೆ ಅನ್ಕೊಳ್ತೀರಿ ನೀವು ನನ್ನನ್ನು ಯಾಕೆ ಒಬ್ಬ ಸೆಂಟರ್ ವ್ಯಕ್ತಿಯಾಗಿ ನೋಡಬಾರ್ದು ಮಧ್ಯಮ ಮಾರ್ಗದಲ್ಲಿರೊಬ್ಬ ವ್ಯಕ್ತಿ ಅಂತ ಯಾಕೆ ತಿಳ್ಕೊಳ್ಬಾರ್ದು ದೇಶವನ್ನು ಪ್ರೀತಿಸುವ ಯಾಕೆ ಬಲಪಂಥೀಯನೇ ಆಗಿರಬೇಕು ಎರಡು ಕಾಣ ಹೇಳಿ ನೀವು ಬಲಪಂಥಿಯರಲ್ಲ ಅಂತ ನಾನು ದೇಶವನ್ನು ಪ್ರೀತಿಸ್ತೀನಿ ಅವರು ದೇಶವನ್ನು ಪ್ರೀತಿಸ್ತಾರೆ ದೇಶವನ್ನು ಎಲ್ಲರೂ ಪ್ರೀತಿಸುತ್ತಾರೆ ಹಾಗಿದ್ಮೇಲೆ ದೇಶವನ್ನು ಪ್ರೀತಿಸುವ ಕಾರಣಕ್ಕೋಸ್ಕರ ಯಾಕೆ ಬಲಪಂಥಿ ಆಗ್ಬೇಕು ನಾನು ಹುಟ್ಟಿರುವ ಧರ್ಮವನ್ನು ಪ್ರೀತಿಸಿದ್ರೆ ಕಾರಣ ನಾನು ಬಲಪಂಥಿಯಲ್ಲಿ ನೀವು ಕಾರಣ ಹೇಳಿ ನಾನು ಕೇಳಿದಾಗ ನನಗೆ ಅಥವಾ ಯಾರಿಗಾದ್ರೂ ಅದು ಬಿಜೆಪಿ ಪರ ನಿಲುವುಗಳೇ ಇರುತ್ತೆ ಬಿಜೆಪಿ ಪರ ನಿಲುವುಗಳು ಅನ್ನೋದು ಯಾವ ಅರ್ಥದ ಮೇಲೆ ಹೇಳ್ತೀರಿ ನಾನು ಹಿಂದುತ್ವದ ಬಗ್ಗೆ ಮಾತನಾಡಿದ್ರೆ ಬಿಜೆಪಿ ಪರ ನಿಲುವು ಅಂತ ಹೇಳ್ತೀರಿ ಹಿಂದುತ್ವದ ಪರ ಮಾತನಾಡೋದು ಬಲಪಂಥಿಯಲ್ಲ ನನ್ನ ಧರ್ಮ ರೀ ನನ್ನ ತಾಯಿ ನಾನು ಪ್ರೀತಿಸ್ಕೊಂಡ್ರೆ ನನ್ನ ತಾಯಿ ವಹಿಸಿಕೊಂಡ್ರೆ ನೀವು ಯಾಕೆ ಯಾವುದೋ ಪಂಥಕ್ಕೆ ನನ್ನನ್ನು ತಗಲಾಗ್ತೀರಿ ನಿಮ್ಮ ಪ್ರಕಾರ ವಾಟ್ ಇಸ್ ಅ ಡೆಫಿನೇಷನ್ ಬಲಪಂಥಿ ಅನ್ನೋದಕ್ಕೆ ನಾನು ಯಾಕೆ ಕೊಡಬೇಕು ಅದನ್ನ ನಾನು ನಾನು ಅದನ್ನು ಅಲ್ಲವೇ ಅಲ್ಲ ಅಂದಮೇಲೆ ಈ ಒಂದು ವಿಷಯ ಕೇಳಿ ಹರೀಶ್ ನಾನು ಅಲ್ಲವೇ ಅಲ್ಲ ಅಂತಂದಮೇಲೆ ನೋಡಿ ನಾನು ಅಲ್ಲವೇ ಅಲ್ಲ ಅಂತಂದಮೇಲೆ ಅದು ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್ ನಾನು ಅದನ್ನು ತಿಳ್ಕೊಳ್ಬೇಕು ಅದನ್ನು ಫಾಲೋ ಮಾಡಬೇಕು ಇದು ನಂಗೆ ಸಂಬಂಧಪಟ್ಟಿದ್ದಲ್ಲ ನಾನು ದಡ್ಡ ನನ್ನ ಎನ್ಲೈಟನ್ ಮಾಡಿ ನಾನು ನಿಮ್ಗೆ ಕೇಳ್ತೇನೆ ನನಗೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ನೀವ್ ಎಷ್ಟು ನಾನು ಅಟ್ಟ ದಡ್ಡ ಈ ವಿಚಾರ ಇದೀವಿ ಫೈನ್ ವಂಡರ್ಫುಲ್ ನೀವು ಆರೋಪ ಮಾಡಬೇಕಾದಾಗ ಎಷ್ಟು ದೊಡ್ಡ ಆಗಿರ್ಬೋದು ನಾನು ಇದಕ್ಕೆ ಉತ್ತರ ಕೊಡಬೇಕಾದ್ರು ಅಟ್ಟ ದಡ್ಡ ವಾಟ್ ಈಸ್ ರಾಂಗ್ ವಿತ್ ದಿಸ್ ಯಾಕೆ ನೀವು ಪ್ರತಿಯೊಬ್ಬರು ಒಂದು ಪಂಥದ ಆಧಾರದ ಮೇಲೆ ಆಲೋಚನೆ ಮಾಡ್ತೀರಿ ಹದಿನಾಲ್ಕನೇ ತಾರೀಕು ದೇಶ ಪ್ರೇಮಿಗಳ ದಿನ ಅಂತ ಆಲೋಚನೆ ಒಬ್ಬರು ಮಾಡಬೇಕಾದಾಗ ನೀವು ಈ ಪಂಥದವರಾಗಿದ್ದರಿಂದ ಮಾಡ್ತೀರಿ ಅಂತ ಹೇಳಿ ಹೇಳಿಯೇ ಈ ಪಂಥದವರೆಲ್ಲ ಹಿಂಗ್ ಮಾಡ್ಬೇಕು ವಿರುದ್ಧದವರು ಹಿಂಗೆ ಇರಬೇಕು ಅಂತ ಹಿಂಕ್ ಮಾಡ್ತಿರೋದು ಯಾಕೆ ಒಬ್ಬ ಸಾಮಾನ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಆರೋಪ ಅಲ್ಲವೇ ಇಲ್ಲ ಒಬ್ಬ ಕಾಲೇಜಿನ ಹುಡುಗ ಹುಡುಗಕ್ಕೆ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ನಾನು ಹೇಳಿದ್ದೆ ನನ್ನ ಅನಿಸಿಕೆ ಗೊತ್ತಾಯ್ತಲ್ಲ ಐ ಮೀನ್ ಸೆಂಟರ್ ಪಾತ್ ನಾನು ಮಧ್ಯಮ ಮಾರ್ಗದಲ್ಲಿದ್ದೀನಿ ನಾನ್ ದೇಶವನ್ನು ಪ್ರೀತಿಸುವಂತ ಒಬ್ಬ ಸಾಮಾನ್ಯ ನಾಗರಿಕ ದೇಶವನ್ನು ಪ್ರೀತಿಸುವ ಒಬ್ಬ ಸಾಮಾನ್ಯ ನಾಗರಿಕ ಬಲಪಂತೀಯನೇ ಆಗಿರಬೇಕು ಅಂತ ಯಾಕೆ ಆಲೋಚನೆ ಮಾಡಿ ಎಡಪಂಥೀಯರ ಯಾವ ಅದನ್ನು ಬೆಂಬಲಿಸ್ತೀರಿ ನೀವು ಎಡಪಂಥೀಯರ ಈ ದೇಶದ ಕುರಿತಂತೆ ಕೆಲವು ವಿಚಾರಗಳು ಬಂದಾಗ ಉದಾಹರಣೆಗೆ ಎಫ್ಡಿ ಐ ವಿಚಾರ ಬಂದಾಗ ನಾವು ಅವ್ರು ಒಂದೇ ಪ್ಲಾಟ್ಫಾರ್ಮು ಹೊರ ದೇಶದಿಂದ ಬಂಡವಾಳ ಎಷ್ಟು ಬರಬೇಕು ಅನ್ನೋದ್ರ ಮೇಲೆ ನಾವು ಅವರು ಒಂದೇ ಪ್ಲಾಟ್ಫಾರ್ಮು ಈ ಏನು ಅಣು ಒಪ್ಪಂದದ ಪ್ರಕಾರ ಪ್ರಕಾರ ಅಮೆರಿಕ ಮತ್ತು ಭಾರತದ ನಡುವೆ ಏನ್ ಆಗಬೇಕು ಅಂತಿತ್ತು ನಾವು ಅವರ ಒಂದೇ ಪ್ಲಾಟ್ಫಾರ್ಮ್ ನ ವಿಚಾರ ಬಂದಾಗ ನಾವು ಅವರು ಒಂದೇ ಪ್ಲಾಟ್ಫಾರ್ಮ್ ಭ್ರಷ್ಟಾಚಾರದ ವಿಚಾರ ಬಂದಾಗ ನಾವು ಒಂದೇ ಎಫ್ ಗೆ ಒಳ್ಳೆ ಅವಕಾಶ ಕೊಡ್ತಿದ್ದಾರೆ ವಿರೋಧ ಹಾಗಿದ್ರೆ ಖಂಡಿತವಾಗಿಯೂ ಎಫ್ ಡಿ ಐ ಎಲ್ಲಿವರೆಗೂ ಭಾರತಕ್ಕೆ ಬರಬೇಕು ಎಫ್ ಐ ಯಾವ್ ದಿಕ್ಕಲ್ಲಿ ಬರಬೇಕು ಅನ್ನೋದಕ್ಕೆ ನಮ್ದೆಲ್ಲರದ್ದು ನಾರ್ಮಲ್ಸ್ ಇದೆ ರೈಲ್ವೆ ಪರ್ಸೆಂಟ್ ಕೊಟ್ಟಿದ್ದಾರೆ ಯೋಚನೆ ಮಾಡಬೇಕು ಯೋಚನೆ ಮಾಡ್ಬೇಕು ನೀವು ಖಂಡಿತವಾಗಿ ಯಾವುದು ಈ ದೇಶಕ್ಕೆ ಮಾರಕವೋ ಅದನ್ನ ವಿರೋಧಿಸಲೇಬೇಕಲ್ಲ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತರ್ತಾರೆ ಖಂಡಿತವಾಗಿ ವಿರೋಧಿಸಬೇಕು ಖಂಡಿತವಾಗಿ ವಿರೋಧಿಸಬೇಕು ತಪ್ಪಿಲ್ಲ ಅದ್ರಲ್ಲಿ ಮೋದಿಯವರು ವಿರೋಧಿಸ್ತೀರಿ ಪರ್ಸೆಂಟ್ ನಾವು ಯಾರಿಗೂ ನಮ್ಮನ್ನು ಬರ್ಕೊಟ್ಟಿಲ್ಲ ನೀವು ಯಾಕೆ ಹಿಂಗ್ ಆಲೋಚನೆ ಮಾಡ್ತೀರಿ ಯಾಕೆ ಯಾರಾದರೂ ಒಬ್ರು ಒಬ್ಬರಿಗೆ ತಮ್ಮ ತಾವು ಬರ್ಕೊಟ್ಟಿರ್ತಾರೆ ಅಂತ ಸಮರ್ಥ ಒಬ್ಬ ನಾಯಕ ಬೇಕಾದಾಗ ಅದ್ರ ಪರವಾಗಿ ಮಾತನಾಡ್ತಾರೆ ನಾಯಕ ತಪ್ಪ ಮಾಡಿದಾಗ ಮಾತನಾಡ್ತಾರೆ ಮಾತಾಡಿದಂತ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲಿ ತಪ್ಪಾಗಿದೆ ಅಂತ ಯಾರಿಂದ ತಪ್ಪು ಅಂತ ಅನ್ಸುತ್ತೋ ಆ ತಪ್ಪನ್ನು ವಿರೋಧಿಸಿದ ಮುಂದೆ ನಿಂತಿದ್ದೀವಿ ಮೋದಿ ಅವರ ಯಾವ್ಯಾವ ಅಂಶ ತಪ್ಪು ಆಗಿದೆ ನಿಲುವುಗಳು ಅನೇಕ ವಿಚಾರಗಳಿವೆ ಐ ತಿಂಕ್ ಇದು ಅದಕ್ಕೆ ಪ್ಲಾಟ್ಫಾರ್ಮ್ ಅಲ್ಲ ಅಂತ ಫೆಂಟಾಸ್ಟಿಕ್ ಮತ್ತೆ ಮಾತಾಡ್ತೀವಿ ಚಕ್ರವರ್ತಿ ಸೂಲಿಬೆಲ್ ಅವರು ನಮ್ಮ ಜೊತೆ ಇದ್ದಾರೆ ಒಂದು ಬ್ರೇಕ್ ಬೇಗ ವಾಪಸ್ ಬರ್ತೀನಿ ಎಲ್ಲಿ ಹೋಗ್ಬೇಕಾಯ್ತಾರೆ